ಇವತ್ತಿನ ವಿಡಿಯೋದಾಗ ಮಾತಾಡನ್ರಿ ಟ್ಯಾಬ್ಲೆಟ್ ಡಿಜಾಕ್ಟ್ ಟಿ ಬಗ್ಗೆ. ಟ್ಯಾಬ್ಲೆಟ್ ಡಿಜಾಕ್ಟ್ ಟಿ ಅಂದ್ರೆ ಏನು, ಅದ್ರೊಳಗೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ್ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಡ್ತಾರ, ಡಾಕ್ಟರ್ ನಿಮ್ಗೆ ಇದನ್ನು ಯಾವ ರೀತಿ ಬಳಸ್ಲಿಕ್ಕೆ ಹೇಳ್ತಾರ, ಈ ಟ್ಯಾಬ್ಲೆಟ್ ನಿಮ್ಮ ಮೈ ಒಳಗೆ ಯಾವ ರೀತಿ ಕೆಲಸ ಮಾಡ್ತೈತಿ, ಈ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ನಿಮ್ಗೆ ಏನೇನು ಸೈಡ್ ಇಫೆಕ್ಟ್ ಆಗ್ಬೋದು, ಯಾರು ಈ ಟ್ಯಾಬ್ಲೆಟನ್ನು ತೊಗೊಳ್ಳಿಕ್ಕೆ ಹೋಗಬಾರ್ದು, ಇದ್ರ ಸಬ್ಸ್ಟಿಟ್ಯೂಟ್ ಏನು, ಇದ್ರ ಮೌಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಟ್ಯಾಬ್ಲೆಟ್ ಡಿಜಾಕ್ಟಿ ನೋಡ್ರಿ, ಇದು ಒಂದು ಪ್ರಿಸ್ಕ್ರಿಪ್ಷನ್ ಬೇಸ್ಡ್ ಮೆಡಿಸಿನ್. ಅಂದ್ರೆ ಡಾಕ್ಟರ್ ನಿಮ್ಮ ಕಡೆ ಚೀಟಿ ಇಲ್ಲ ಅಂದ್ರೆ ಈ ಮೆಡಿಸಿನ್ ನಿಮ್ಗೆ ಫಾರ್ಮಸಿದಾಗ ಸುಲಭ ರೀತಿ ಅಂತ ಸಿಗಂಗಿಲ್ರಿ. ಮತ್ತೆ ಟ್ಯಾಬ್ಲೆಟ್ ಡಿಜಾಕ್ಟ್ ಟಿ ಏನೈತೆ ನೋಡ್ರಿ, ಇದು ಕಾಂಬಿನೇಷನ್ರಿ ಎರಡು ಮೆಡಿಸಿನ್ ಇದ್ದು. ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ, ನಿಮ್ಗೆ ನೋಡ್ರಿ ಪ್ರೀ ಮೆಚ್ಯೂರ್ ಇಜಾಕ್ಯುಲೇಷನ್ ಸಮಸ್ಯೆ ಆಯ್ತಂದ್ರೆ, ವೀರ್ಯ ಶೀಘ್ರಪತನ ಸಮಸ್ಯೆ ಆಯ್ತಂದ್ರೆ, ಇಲ್ಲ ಇರೆಕ್ಟೈಲ್ ಡಿಸ್ಫಂಕ್ಷನ್ ಸಮಸ್ಯೆ ಆಯ್ತಂದ್ರೆ, ನಪುಂಸಕ್ತಿ ಸಮಸ್ಯೆ ಆಯ್ತಂದ್ರೆ ಪುರುಷರದಾಗ, ಅಂಥ ಕಂಡೀಷನ್ ಅನ್ನು ಗುಣಪಡಿಸ್ಲಿಕ್ಕೆ ಈ ಟ್ಯಾಬ್ಲೆಟ್ ಯೂಸ್ ಮಾಡ್ಲಾಗ್ತೈತ್ರಿ. ಈಗ ಇದ್ರದ್ದು ಕಂಟೆಂಟ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ, ಇದ್ರೊಳಗೆ ನೋಡ್ರಿ ಟಡಾಲಾಫಿಲ್ 10 mg ಇರ್ತೈತಿ. ಟಡಾಲಾಫಿಲ್ ನೋಡ್ರಿ ಟೈಪ್ 5 PDE5 ಇನ್ಹಿಬಿಟರ್, ಮತ್ತು ಇದ್ರೊಳಗೆ ಡೆಪಾಕ್ಸಿಟಿನ್ 30 mg ಪ್ರಮಾಣದಾಗ ಇರ್ತೈತಿ, ಅದು SSRI ರೀ, ಸೆಲೆಕ್ಟಿವ್ ಸೆರಟೋನಿನ್ ರೀ ಅಪ್ಟೇಕ್ ಇನ್ಹಿಬಿಟರ್. ಇದನ್ನ ಯಾವ ಕಂಪ್ನಿ ತಯಾರು ಮಾಡುತ್ತಪ್ಪ ಅಂದ್ರೆ ಇಂಟಾಸ್ ಫಾರ್ಮಾಸ್ಯೂಟಿಕಲ್ ಲಿಮಿಟೆಡ್ ಅವರು ಇದನ್ನು ತಯಾರು ಮಾಡ್ತಾರ. ಇದನ್ನ ಯಾವ ರೀತಿ ನೀವು ಸ್ಟೋರ್ ಮಾಡ್ಬೇಕಂದ್ರೆ ನೋಡ್ರಿ, ಇದನ್ನ 30°C ಒಳಗೆ ನೀವು ಸ್ಟೋರ್ ಮಾಡ್ಬೇಕಂದ್ರೆ, ನಿಮ್ಮ ಮನೆಯಾಗ ನಾರ್ಮಲ್ ಟೆಂಪರೇಚರ್ನ ನೀವು ಇದನ್ನ ಟ್ಯಾಬ್ಲೆಟ್ ಇಟ್ಕೋಬಹುದು. ನೀವು ಎಲ್ಲಿ ಇರಕ್ ಕುಂತೀರಿ ಅಲ್ಲಿ ತಾಪಮಾನ ಬಹಳ ಜಾಸ್ತಿ ಇರ್ತೈತಿ, ಬಹಳ ಶೆಕೆ ಇರ್ತೈತೆ ಅಂದ್ರೆ, ಅಂತ ಕಂಡೀಷನ್ ಸನ್ಲೈಟಿಗೆ ಸೂರ್ಯಕಿರಣದ ಡೈರೆಕ್ಟ್ ಇಡ್ಲಿಕ್ಕೆ ಹೋಗ್ಬಿಡ್ರಿ, ಇಲ್ಲ ಮೆಡಿಸಿನ್ ಎಫಿಕಸಿ ಏನೈತೆ ನೋಡ್ರಿ ಅದು ಕಡಿಮೆ ಆಗಿಬಿಡ್ತೈತಿ. ಈಗ ಮಾತಾಡೋಣ ಯಾವ ಕಂಡೀಷನ್ಸ್ನಾಗ ಡಾಕ್ಟರ್ ನಿಮ್ಗೆ ಇದನ್ನು ಟ್ಯಾಬ್ಲೆಟ್ ಬರೆದು ಕೊಡ್ತಾರ. ಸೊ ನೋಡ್ರಿ, ಒಂದೇದು ಪ್ರೀ ಮೆಚ್ಯೂರ್ ಇಜಾಕ್ಯುಲೇಷನ್ ಅಂದ್ರೆ ವೀರ್ಯ ಶೀಘ್ರ ಪತನ ಆಗೋದು. ನಿಮ್ಮ ವೀರ್ಯ ಐತೆ ನೋಡ್ರಿ ಬಹಳ ಲಘುನ ಬಿದ್ದು ಹೋಗ್ತೈತಿ. ಕೆಲವೊಂದ್ಸತಿ ನೀವು ಬರೇ ಜಸ್ಟ್ ಯೋಚನೆ ಮಾಡ್ತಿರ್ತೀರಿ, ಅದ್ರ ಯೋಚನೆ ಮಾಡ್ಕೊತ ಮಾಡ್ಕೊತಾನೆ ಬಿದ್ದು ಹೋಗಿಬಿಡ್ತೈತಿ. ಮತ್ತೆ ಬಹಳಷ್ಟು ಪುರುಷರಿಗೆ ಏನಾಗುತ್ತಪ್ಪ, ಇನ್ನು ಅವ್ರು ಕೂಡ್ಕೊಡಂಗಿಲ್ಲ, ಅದಕ್ಕಿಂತ ಮುಂಚೆನ ಬಹಳ ಲಘುನ ಉದುರು ಹೋಗ್ತೈತಪ್ಪ ಅಂದ್ರೆ, ಇಂಥ ಕಂಡೀಷನ್ನು ಟ್ರೀಟ್ ಮಾಡ್ಲಿಕ್ಕೆ ಅದನ್ನು ಯೂಸ್ ಮಾಡ್ತಾರ. ಎರಡನೇ ಸಮಸ್ಯೆ ಯಾವುದಪ್ಪ ಅಂದ್ರೆ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಂದ್ರೆ ನಪುಂಸಕ್ತ. ಯಾವ ಪುರುಷರಿಗೆ ನೋಡ್ರಿ ಅವ್ರದ್ದು ಲಿಂಗ ಏನಿದೆ, ಪೆನಿಸ್ ರೀಜನ್ ಏನಿದೆ, ಬರಾಬರು ನಿಂದ್ರಂಗಿಲ್ಲ, ಸೆಕ್ಸ್ ಮಾಡೋ ಟೈಮಿಂಗ್ ನಿಂದ್ರಂಗಿಲ್ಲ, ಲಘುನ ಬಿದ್ದು ಬಿಡ್ತೈತಿ. ಸೊ ಅಂಥ ಕಂಡೀಷನ್ ಕೂಡ ಟ್ರೀಟ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತಾರ. ಬನ್ನಿ ಮಾತಾಡೋಣ ಇದ್ರ ಡೋಸೇಜ್ ಬಗ್ಗೆ. ಡಾಕ್ಟರ್ ನಿಮ್ಗೆ ಇದನ್ನ ಯಾವ ಪ್ರಮಾಣದ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರ. ಇಲ್ಲೇ ನೋಡ್ರಿ ನಾನು ಅಡಲ್ಟ್ ಡೋಸೇಜ್ ಬಗ್ಗೆ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಯಾರು ವಯಸ್ಸು 18 ಮೇಲಿದೆ ಅಂತ ಪುರುಷರು ನೋಡ್ರಿ ಇದನ್ನು ನೋಡ್ರಿ ಯಾವ ರೀತಿ ಅಂತ ನೀವು ಯೂಸ್ ಮಾಡ್ಬೋದು. ಒಂದೇದು ನೋಡ್ರಿ, ನಿಮ್ಗೆ ಯಾವಾಗ ಅವಶ್ಯಕತೆ ಇರ್ತೈತಿ ಅವಾಗ ನೀವು ಇದನ್ನ ಯೂಸ್ ಮಾಡ್ಬೋದು. ನಿಮ್ಮ ಡಾಕ್ಟರ್ಗೆ ಕನ್ಸಲ್ಟೇಷನ್ ತೊಗೊಂಡು ನೀವು ಇದನ್ನ ಯೂಸ್ ಮಾಡ್ಬೋದು. ಅಂದ್ರೆ ನೋಡ್ರಿ ಈ ಟ್ಯಾಬ್ಲೆಟ್ ನೀವು ಈ ಸೆಕ್ಷುವಲ್ ಆಕ್ಟಿವಿಟಿ ಮಾಡೋದಕ್ಕಿಂತ, ನೀವು ಈ ಸೆಕ್ಷುವಲ್ ಆಕ್ಟಿವಿಟಿ ಏನರ ಮಾಡೋದು ನಿಮ್ಮ ಮನಸ್ಸಾಗೈತಪ್ಪ ಅಂದ್ರೆ, ಅದಕ್ಕಿಂತ 1-3 ತಾಸು ಮೊದಲೇ ಇದನ್ನು ನೀವು ಗುಳಿಗೆ ತೊಗೋಬೇಕು. ಈ ಗುಳಿಗೆ ಯಾವಾಗಲೂ ನೀವು ಊಟ ಆದ ನಂತರನೇ ಯೂಸ್ ಮಾಡಬೇಕು. ಮತ್ತು ಈ ಗುಳಿಗೆ ತೊಗೊಳೋ ಮುನ್ನ 1 ಗ್ಲಾಸ್ ಪೂರ್ತಿ ನೀರು ನೀವು ಕುಡಿಬೇಕ್ರಿ. ಮತ್ತು ಈ ಟ್ಯಾಬ್ಲೆಟ್ ನೋಡಿರಿ ದಿನಕ್ಕೆ ಒಂದೇ ನೀವು ಯೂಸ್ ಮಾಡಬೇಕು. ಮತ್ತು ಒಮ್ಮೆ ನೀವು ಇದನ್ನು ಟ್ಯಾಬ್ಲೆಟ್ ಸೇವನೆ ಮಾಡಿರಂದ್ರೆ ಇದ್ರ ಇಫೆಕ್ಟ್ ನಿಮ್ಮ ಮೈ ಒಳಗೆ 4-5 ತಾಸು ಮಟ ಇರ್ತೈತಿ. ಮತ್ತು ಎರಡನೇದು ಯಾವ ರೀತಿ ಯೂಸ್ ಮಾಡ್ಬೇಕಪ್ಪ ಅಂದ್ರೆ ನೋಡ್ರಿ, ಕೆಲವೊಂದಿಷ್ಟು ನಿಮ್ಗೆ ಬಹಳ ಗಂಭೀರ ಸಮಸ್ಯೆ ಐತಪ್ಪ ಅಂದ್ರೆ, ನಿಮ್ದು ಇದು ಪ್ರೀ ಮೆಚ್ಯೂರ್ ಇಜಾಕ್ಯುಲೇಷನ್, ಇರೆಕ್ಟೈಲ್ ಡಿಸ್ಫಂಕ್ಷನ್ ಬಹಳ ವರ್ಷಾಂಗಟ್ಲೆ ಐತಪ್ಪ, ಈ ಹೊಸ್ದಾಗ ಏನಾಗಿಲ್ಲಪ್ಪ ಅಂದ್ರೆ, ಇಂಥದ್ರಾಗ ನಿಮ್ಗೆ ಡಾಕ್ಟರು ಲಾಂಗ್ ಟರ್ಮ್ ಕೋರ್ಸ್ ಮೆಡಿಸಿನ್ಸ್ ಕೊಡ್ತಿರ್ತಾರೆ, ಅಂದ್ರೆ ಬಹಳ ದಿನ ತೊಗೊಳಿಕ್ಕೆ ಹೇಳ್ತಿರ್ತಾರೆ ಮೆಡಿಸನ್. ಸೊ ಅಂಥ ಕಂಡೀಷನ್ ನಿಮ್ಮ ಡಾಕ್ಟರ್ ನಿಮ್ಗೆ ಯಾವ ರೀತಿ ಸೇವನೆ ಮಾಡ್ಲಿಕ್ಕೆ ಹೇಳ ಅಂತಾರೆ, ಅವ್ರ ಅಡ್ವೈಸ್ ಪ್ರಕಾರ ನೀವು ಇದನ್ನ ತೊಗೋಬೋದು. ಈಗ ಮಾತಾಡೋಣ ಟ್ಯಾಬ್ಲೆಟ್ ಡಿಜಾಕ್ಟ್ ಟಿ ಏನಿದೆ ನೋಡ್ರಿ, ನಿಮ್ಮ ಮೈ ಒಳಗೆ ಯಾವ ರೀತಿ ಕೆಲಸ ಮಾಡುತ್ತಾನೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಒಂದೇ ನಾನು ನಿಮ್ಗೆ ಹೇಳ್ದಂಗೆ ಇದು ಕಾಂಬಿನೇಷನ್ ಮೆಡಿಸಿನ್ ರೀ. ಇದ್ರೊಳಗೆ ನೋಡ್ರಿ ಟಡಾಲಾಫಿಲ್ ಇರ್ತೈತಿ ಮತ್ತು ಡೆಪಾಕ್ಸಿಟಿನ್ ಇರ್ತೈತಿ. ಟಡಾಲಾಫಿಲ್ ನೋಡ್ರಿ ಇದು ಫಾಸ್ಫೋಡೈಸ್ಟಿರೇಸ್ ಟೈಪ್ 5 PDE5 ಇನ್ಹಿಬಿಟರ್ ಗ್ರೂಪಿಗೆ ಬಿಲಾಂಗ್ ಆಗುತ್ತೆ. ಇದು ಏನು ಮಾಡುತ್ತಪ್ಪ ಅಂದ್ರೆ ನಿಮ್ಮ ಪ್ಯಾನಿಸ್ ರೀಜನ್ ಆಗಲಿ ನಿಮ್ಮ ಲಿಂಗದ ಏನು ಮಾಡ್ತೈತಪ್ಪ ಅಂದ್ರೆ ರಕ್ತ ಸಂಚಾರ ಹೆಚ್ಚಿಗೆ ಮಾಡ್ತೈತಿ. ಅದರಲ್ಲಿಂತ ಅಲ್ಲಿ ಬ್ಲಡ್ ವೆಸಲ್ಸ್ ಏನಿರ್ತಾವೆ ನೋಡ್ರಿ ಅವು ರಿಲ್ಯಾಕ್ಸ್ ಆಗ್ತವೆ. ಅದರಲ್ಲಿಂತ ನೀವು ಯಾವಾಗ ಸೆಕ್ಷುವಲಿ ಎಕ್ಸೈಟೆಡ್ ಆಗ್ತೀರಿ ನೋಡ್ರಿ ನಿಮ್ಮ ಪ್ಯಾನಿಸ್ ರೀಜನ್ ಇರೆಕ್ಷನ್ ಬರ್ತೈತಿ, ನಿಂತು ಬಿಡ್ತೈತ್ರಿ. ಮತ್ತು ಇದ್ರೊಳಗೆ ನೋಡ್ರಿ ಎರಡನೇ ಕಂಟೆಂಟ್ ಏನಿರ್ತದಪ್ಪ ಅಂದ್ರೆ ಡೆಪಾಕ್ಸಿಟಿನ್ ಇರ್ತೈತ್ರಿ. ಅದು ನೋಡ್ರಿ ಸೆಲೆಕ್ಟಿವ್ ಸೆರಟೋನಿನ್ ರೀ ಅಪ್ಟೇಕ್ ಇನ್ಹಿಬಿಟರ್ ಕ್ಲಾಸಿಗೆ ಬಿಲಾಂಗ್ ಆಗುತ್ತೆ, SSRI ಬಿಲಾಂಗ್ ಆಗುತ್ತೆ. ಇದು ಏನು ಮಾಡುತ್ತಪ್ಪ ಅಂದ್ರೆ ನಿಮ್ಮ ಮೈ ಒಳಗೆ ಸೆರಟೋನಿನ್ ಲೆವೆಲ್ ನರ್ವ್ಸ್ನಾಗ ಜಾಸ್ತಿ ಮಾಡಿಬಿಡ್ತೈತಿ. ಅದರಲ್ಲಿ ಏನಾಗುತ್ತಪ್ಪ ಅಂದ್ರೆ ನಿಮ್ಮ ಇಜಾಕ್ಯುಲೇಷನ್ ಏನಾಗ್ತಿರ್ತೈತಿ ಅದ್ರ ಮೇಲೆ ಅದಕ್ಕೆ ಕಂಟ್ರೋಲ್ ಸಿಕ್ಬಿಡ್ತೈತ್ರಿ. ಮತ್ತು ನಿಮ್ಗೆ ಅದು ಉದುರೋ ಸಮಸ್ಯೆ ಏನಿರ್ತೈತೆ ನೋಡ್ರಿ, ವೀರ್ಯ ಶೀಘ್ರ ಪತನದ್ದು ಇಜಾಕ್ಯುಲೇಟ್ ಲಗು ಲಗು ಆಗ್ತಿತ್ತಲ್ಲ ಅದ್ರಾಗ ಸ್ವಲ್ಪ ಡಿಲೇ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತ್ರಿ.
ಈಗ ಮಾತಾಡೋಣ ಈ ಟ್ಯಾಬ್ಲೆಟ್ ನೀವೇನಾರ ಸೇವನೆ ಮಾಡಿರಂದ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು ಅದ್ರ ಬಗ್ಗೆ ಹೇಳ್ಕೊಳ್ತೀನಿ. ಒಂದೇದು ನೋಡ್ರಿ, ನಿಮ್ಗೆ ವಾಂತಿ ಬಂದಂಗೆ ಆಗುತ್ತಾ, ಇಲ್ಲ ನೀವು ವಾಂತಿ ಮಾಡ್ಕೊಳೋದು ಸ್ಟಾರ್ಟ್ ಮಾಡಿಬಿಡ್ತೀರಿ, ಇಲ್ಲ ನಿಮ್ಗೆ ಅಪಚನ ಇಂಡೈಜೆಷನ್ ಸಮಸ್ಯೆ ಸ್ಟಾರ್ಟ್ ಆಗುತ್ತಾ, ಬಹಳ ವಿಪರೀತ ತಲೆನೋವು ಆಗ್ಬೋದು, ಇಲ್ಲ ನಿಮ್ಗೆ ಚಕ್ರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಾ, ಇಲ್ಲ ನಿಮ್ಮ ಮೂಗಿನ ಯಂತ್ರ ರಕ್ತ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಾ, ಬಾಯಿ ಒಣಗ್ದಂಗೆ ಆಗುತ್ತಾ, ಮತ್ತು ನಿಮ್ಗೆ ಫ್ಲಷಿಂಗ್ ತೊಂದರೆ ಆಗ್ಬೋದು, ಅಂದ್ರೆ ನಿಮ್ಮ ಮೈ ಬಿಸಿ 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 ಅನಿಸ್ಬೋದು ನಿಮ್ಗೆ, ಮತ್ತೆ ನಿಮ್ಗೆ ನಿದ್ರೆ ಬಹಳ ಜಾಸ್ತಿ ಬರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತ್ರಿ. ಅದಕ್ಕೆ ಈ ಟ್ಯಾಬ್ಲೆಟ್ ನೀವು ತೊಗೊಂಡಾದ್ಮೇಲೆ ನೀವು ಗಾಡಿ ಗಿಡಿ ಹೊಡಿಲಿಕ್ಕೆ ಹೋಗ್ಬೇಡ್ರಿ, ಮತ್ತೆ ಯಾವ್ದಾರ ಮಷಿನ್ ಮೇಲೆ ಕೆಲಸ ಮಾಡಕೊಂತೀರಂದ್ರೆ ಅವನ್ನೆಲ್ಲ ಮಾಡಕ್ ಹೋಗ್ಬೇಡ್ರಿ. ಈಗ ಚರ್ಚೆ ಮಾಡೋಣ ಯಾರು ಈ ಟ್ಯಾಬ್ಲೆಟನ್ನು ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಒಂದೇದು ನೋಡ್ರಿ, ಯಾವ ಪೇಷಂಟಿಗೆ ಸೀಜರ್ ಸಮಸ್ಯೆ ಐತಪ್ಪ, ಯಾರಿಗೆ ಮೊದ್ಲು ಪಿಟ್ ಸಮಸ್ಯೆ ಆಗೈತಪ್ಪ ಅಂದ್ರೆ ಅವ್ರದ್ದನ್ನ ತೊಗೊಳಿಕ್ಕೆ ಹೋಗ್ಬಾರ್ದು. ಇಲ್ಲ ಯಾರಿಗೆ ಡಿಪ್ರೆಷನ್ ಸಮಸ್ಯೆ ಇದೆ, ಇಲ್ಲ ಯಾವುದೇ ರೀತಿ ನೀವು ಸೈಕ್ಯಾಟ್ರಿಕ್ ಡಿಸಾರ್ಡರ್ ನಿಮಗೆ ಐತಿ, ಮಾನಸಿಕ ರೋಗ ಐತಿ, ಅದು ಗುಳಿಗೆ ಗುಳಿಗೆ ತೊಗೊಳೋ ಅಂತೀರಂದ್ರೆ ಅಂಥ ಕಂಡೀಷನ್ನ ಇದನ್ನು ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇಲ್ಲ ನಿಮ್ಗೆ ಯಾವುದೇ ರೀತಿ ಹಾರ್ಟಿನ ಪ್ರಾಬ್ಲಮ್ ಐತಂದ್ರೆ, ಕಿಡ್ನಿ ಸಂಬಂಧಿತ ರೋಗ ಐತಂದ್ರೆ, ಲಿವರ್ ಸಂಬಂಧಿತ ರೋಗ ಐತಂದ್ರೆ ನೀವು ತೊಗೊಳಕ್ಕೆ ಹೋಗ್ಬಾರ್ದ್ರಿ. ಇಲ್ಲ ನಿಮ್ಮ ಬಿ ಪಿ ಯಾವಾಗಲೂ ಬ್ಲಡ್ ಪ್ರೆಷರ್ ಇರ್ತೈತೆ ನೋಡ್ರಿ ಕಡಿಮೆ ಇರ್ತೈತೆ ಅಂದ್ರೆ ನೀವು ತೊಗೊಳಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಈ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ನಿಮ್ಮ ಬ್ಲಡ್ ಪ್ರೆಷರ್ ಏನೈತೆ ನೋಡ್ರಿ ಅದು ಈ ಟ್ಯಾಬ್ಲೆಟು ಕಡಿಮೆ ಮಾಡಿಬಿಡ್ತೈತಿ. ಮತ್ತು ಈ ಟ್ಯಾಬ್ಲೆಟ್ ಯಾರು ತೊಗೊಬಾರ್ದಪ್ಪ ಅಂದ್ರೆ ನೋಡ್ರಿ, ನಿಮ್ಗೆ ಏನಾದರೂ ಹಾರ್ಟ್ ಅಟ್ಯಾಕ್ ಆಗೈತಪ್ಪ ಲಾಸ್ಟ್ 3 ತಿಂಗಳ ಒಳಗೆ, ಇಲ್ಲ ಸ್ಟ್ರೋಕ್ ಸಮಸ್ಯೆ ಆಗೈತಂದ್ರೆ, ಇಲ್ಲ ನಿಮ್ಮ ಹಾರ್ಟ್ ಫೇಲಿಯರ್ ಸಮಸ್ಯೆ ಆಗೈತಿ ಲಾಸ್ಟ್ 6 ತಿಂಗಳ ಒಳಗೆ ಅಂದ್ರೆ ನೀವು ಈ ಟ್ಯಾಬ್ಲೆಟ್ ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಬನ್ನಿ ಈಗ ಚರ್ಚೆ ಮಾಡೋಣ ಈ ಟ್ಯಾಬ್ಲೆಟ್ ಸಬ್ಸ್ಟಿಟ್ಯೂಟ್ ಬಗ್ಗೆ. ಸಬ್ಸ್ಟಿಟ್ಯೂಟ್ ಅಂದ್ರೆ ನೋಡ್ರಿ, ಟ್ಯಾಬ್ಲೆಟ್ ಡಿಜಾಕ್ಟ್ ಟಿ ಏನಿದೆ ಇದು ಒಂದು ಬ್ರ್ಯಾಂಡ್ ಹೆಸರು, ಇದ್ರೊಳಗೆ ಕಂಟೆಂಟ್ ಟಡಾಲಾಫಿಲ್ ಮತ್ತು ಡಪಾಕ್ಸಿಟಿನ್ ಇರ್ತೈತಿ. ಸೊ ಸೇಮ್ ಕಂಟೆಂಟ್ ಇರೋ ಬಹಳಷ್ಟು ಫಾರ್ಮಸ್ಯೂಟಿಕಲ್ಸ್ ಕಂಪ್ನಿಯವರು ತಮ್ಮ ಮೆಡಿಸಿನ್ ತಯಾರು ಮಾಡ್ತಾರೆ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಯಾವಪ್ಪ ಅಂದ್ರೆ ನೋಡ್ರಿ, ಫನ್ ಟೈಮ್ ಎಕ್ಸ್ಟಿ ಗೋಲ್ಡ್ ಟ್ಯಾಬ್ಲೆಟ್, ಡ್ಯೂರಾ ಪ್ಲಸ್ ಟ್ಯಾಬ್ಲೆಟ್, ಅಪ್ ಹೋಲ್ ಟ್ಯಾಬ್ಲೆಟ್, ಮೆಗಾಲಿಸ್ ಡಿ 10x30 ಟ್ಯಾಬ್ಲೆಟ್, ಟಡಾಜಾ 10x30 ಟ್ಯಾಬ್ಲೆಟ್, ಇವೆಲ್ಲ ಇದ್ರ ಸಬ್ಸ್ಟಿಟ್ಯೂಟ್ ರೀ. ಇದ್ರ ಒಳಗೆ ಕೂಡ ಕಂಟೆಂಟ್ ಟಡಾಲಾಫಿಲ್ ಮತ್ತು ಡಪಾಕ್ಸಿಟಿನ್ ಇರುತ್ತೆ. ಇದು ಈ ಟ್ಯಾಬ್ಲೆಟ್ ಕೂಡ ಇಷ್ಟತನ ಏನು ಎಕ್ಸ್ಪ್ಲೇನ್ ಮಾಡಿದ್ರೆ ಅದೇ ರೀತಿ ಆಕ್ಷನ್ ಮಾಡ್ತೈತಿ, ವರ್ಕ್ ಮಾಡ್ತೈತಿ. ಈಗ ಮಾತಾಡೋಣ ಇದ್ರದ್ದು ಮೂಲ್ಯದ ಬಗ್ಗೆ. ಈ ಟ್ಯಾಬ್ಲೆಟ್ ನೋಡ್ರಿ ನಿಮ್ಗೆ 345 ರೂಪಾಯಿ, 345 ರುಪೀಸಿಗೆ 4 ಗುಳಿಗೆದು 4 ಟ್ಯಾಬ್ಲೆಟ್ಸದು 1 ಸ್ಟ್ರಿಪ್ ಸಿಗ್ತೈತ್ರಿ ಟ್ಯಾಬ್ಲೆಟ್ ಡಿಜಾಕ್ಟ್ ಇದು. ಇದ್ರದ್ದು ಅವೈಲೇಬಿಲಿಟಿ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದಂಥ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ, ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವುದಾದ್ರೂ ಜನರಲ್ ಫಾರ್ಮಸಿ ಇದಾಗ ಭಾಳ ಸುಲಭ ರೀತಿ ಅಂದ್ರೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು ಅನ್ಕೊಂತೀನಿ. ವಿಡಿಯೋದಾಗ ಟ್ಯಾಬ್ಲೆಟ್ ಡಿಜಾಕ್ಟ್ ಟಿ ಬಗ್ಗೆ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಕಲ್ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಂಪನ್ ಬಟನ್ ಕಾಣುವಂತೈತೆ ನೋಡ್ರಿ, ಅದನ್ನು ಪ್ರೆಸ್ ಮಾಡಿರಿ. ಅದನ್ನು ಪ್ರೆಸ್ ಮಾಡಿದರೆ ನಾ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ, ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರತೈತಿ ಅವ್ರ ಜೊತೆಗೆ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನ ಏನಾರ ಡೌಟ್ ಇದ್ರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲಿ ಹೇಳ್ದಂಗೆ ಯಾವುದು ಮೆಡಿಸಿನ್ ಡಾಕ್ಟರ್ ಕನ್ಸಲ್ಟೇಷನ್ ಇರಲಾರ್ದ ತೊಗೊಳಕ್ಕೆ ಹೋಗ್ಬೇಡ್ರಿ, ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಧನ್ಯವಾದಗಳು.